ನಮ್ಮ ರಕ್ಷಕನು ಒಡೆಯನು ಆದ ಯೇಸುಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನನ್ನ ಎಲ್ಲಾ ಸಹೋದರ ಸಹೋದರಿಯರನ್ನು ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 6 ನೂತನ ಸೃಷ್ಟಿ ಅಧ್ಯಾಯ 13 ನೂತನ ಸೃಷ್ಟಿಯ ತಂದೆ ತಾಯಿಗಳ ಅವಶ್ಯಕ ಕರ್ತವ್ಯಗಳು ಪುಟ 296 ಮುಂದಿನ ಶೀರ್ಷಿಕೆ ಕೆಡುಕನ ಸಲಹೆಗಳನ್ನುಂಟು ಮಾಡುವ ವಿಪತ್ತು ದ ಸ್ಕರೇಜ್ ಆಫ್ ಈವಿಲ್ ಸಜೆಷನ್ಸ್ ಚರ್ಚ್ ಸ್ಟ್ಯಾಂಡರ್ಡ್ ಎಂಬ ಪತ್ರಿಕೆಯಲ್ಲಿ ಇತ್ತೀಚೆಗೆ ಪ್ರಕಟವಾದ ಈ ಕೆಳಗಣ ಕೃತಿಯು ಗುರುತರವಾದ ಟೀಕೆಗಳಿಗೆ ಒಳಗಾಯಿತು. ಈ ಪ್ರಸ್ತಾಪಕ್ಕೆ ಸಂಬಂಧಿಸಿದಂತೆ ಒಂದು ಘೋರವಾದ ಆಲೋಚನೆ ಏನೆಂದರೆ ಮಾನವ ನೆನಪಿನಲ್ಲಿ ಸ್ಥಿರವಾಗಿ ಉಳಿದು ಹೋಗಿರುವ ಅಸಹ್ಯಕಾರಿ ಅಭಿಪ್ರಾಯಗಳು ಅನೇಕ ವರ್ಷಗಳ ಹಿಂದೆ ಎಷ್ಟೆಂಬುವುದು ಮುಖ್ಯವಲ್ಲ, ದೇಶದಲ್ಲಿಯೋ ವಿದೇಶದಲ್ಲಿಯೋ ಎಂದು ಹೇಳುವ ಅಗತ್ಯವೂ ಇಲ್ಲ. ಒಬ್ಬ ಸಭ್ಯ ಸ್ತ್ರೀ ತನ್ನ ಮರಣದ ಹಾಸಿಗೆಯಲ್ಲಿದ್ದಳು. ಆಕೆಗೆ ಹೆಚ್ಚೇನೂ ವಯಸ್ಸಾಗಿರಲಿಲ್ಲ. ಆಶ್ರಯದ ಜೀವಿತದಲ್ಲಿದ್ದ ಸ್ವಲ್ಪ ಹೆಚ್ಚು ಕಾಲ ಜೀವಿಸಿದ್ದಳು. ಅವಳು ಪ್ರತಿಯೊಂದು ಕಾರ್ಯ ಮತ್ತು ಮಾತಿನಲ್ಲಿ ಶುದ್ಧತ್ವವು ಮೂರ್ತರೂಪವಾಗಿತ್ತು. ಆಕೆಯ ಜೀವಮಾನದಲ್ಲಿ ಆಕೆಗೆ ಒಮ್ಮೆಯಾದರೂ ಅಸಹ್ಯಕರವಾದ ಶಬ್ದವನ್ನು ಕೇಳುವ ಸಂದರ್ಭ ಒದಗಿ ಬಂದಿರಲಿಲ್ಲ. ಹೀಗಿದ್ದರೂ ಆಕೆಯ ಚಿತ್ತಭ್ರಮೆಯಲ್ಲಿ ಆಕೆಯ ಸ್ನೇಹಿತರು ಮತ್ತು ಉಪಚಾರಕರುಗಳ ಅವಾಚ್ಯ ಶಾಪಭರಿತವಾದ ಬೈಗುಳಗಳು ಆಕೆಯ ಕಿವಿಗೆ ಸುರಿದು ಬಂದ ಆಕೆಯನ್ನು ಬೆಚ್ಚಬೆರಗಾಗಿಸಿತು. ಆಕೆಯು ಇಂತಹ ಮಾತುಗಳನ್ನು ಈ ಹಿಂದೆ ಎಲ್ಲಿಯೂ ಕೇಳಿದ್ದಿರಬಹುದೆಂದು ಊಹಿಸಲು ಸಾಧ್ಯವಿದ್ದಿಲ್ಲ ಮತ್ತು ಅವುಗಳನ್ನು ಆಕೆ ಈವರೆಗೆ ಎಲ್ಲಿಯೂ ಕಲಿತಿದ್ದಿಲ್ಲ. ಆದರೆ ಈ ಕಾರಣದಿಂದ ಆಕೆ ಗುಪ್ತವಾಗಿ ಅವುಗಳನ್ನು ಪ್ರೀತಿಸಿ ಆಸೆಯಿಂದ ಕಂಡಿದ್ದಿರಬಹುದೋ? ಹಾಗೇನೂ ಇಲ್ಲ. ನಿಜವಾದ ಅನುಮಾನವೇನೆಂದರೆ ಯಾವುದೋ ಕೆಟ್ಟ ಘಳಿಗೆಯಲ್ಲಿ ಆಕೆ ಅವುಗಳನ್ನು ಕೇಳಿಸಿಕೊಂಡಿದ್ದು ಆಕೆಯು ಅವುಗಳನ್ನು ಸ್ಪಷ್ಟ ಮಾತುಗಳಿಂದ ತಿರಸ್ಕರಿಸಿದ್ದಿರಬಹುದು. ಅವನ್ನು ಮರೆಯುವ ಪ್ರಯತ್ನದಲ್ಲಿ ಆಕೆಯು ಅವನ್ನು ತನ್ನ ನೆನಪಿನಾಳದಲ್ಲಿ ಹುದುಗಿಸಿಕೊಂಡಿದ್ದಾಳೆ ಮತ್ತು ಅವುಗಳು ಆಕೆಯ ಮರಣದ ಘಳಿಗೆಯ ವರವಿಗೂ ಆಕೆಯಲ್ಲಿ ಮನೆ ಮಾಡಿತ್ತು. ಇದೊಂದು ಉದಾರವಾದ ದೃಷ್ಟಿಕೋನವಲ್ಲ, ಇದೊಂದು ನೋಟ ಮಾತ್ರ, ಆದರೆ ಸಮಂಜಸವಾದ ನೋಟ. ಆದರೆ ಇದು ಯಾವಾಗಲೂ ಉಳಿಯುವಂಥದ್ದಲ್ಲ. ಮನಸ್ಸು ಮತ್ತು ಊಹೆಗಳನ್ನು ಹಲವು ಗಂಟೆಗಳ ಕಾಲ ಅಥವಾ ಹಲವು ದಿನಗಳ ಕಾಲ ಅಶುದ್ಧವಾದ ಆಲೋಚನೆಗಳಿಗೆ, ಅಶ್ಲೀಲ ಚಿತ್ರಗಳ ಚಿಂತನೆಗೆ ತೆರೆದಿಟ್ಟಾಗ ಅಂತಹ ಮಾನಸಿಕ ಸಹವಾಸದ ನೀತಿಭ್ರಷ್ಟ ಪರಿಣಾಮಗಳು ಎಷ್ಟರ ಮಟ್ಟಿಗಿರಬಹುದೆಂಬುವುದು ಹೇಳಲು ಯಾರಿಗೆ ಸಾಧ್ಯ? ಕೆಡುಕರಿಂದಲೇ ತುಂಬಿರುವ ಈ ಲೋಕದ ಎಲ್ಲಾ ಕೆಟ್ಟ ಸಂಗತಿಗಳಲ್ಲಿಯೂ ಯಾವುದೂ ಸಹ ಅವುಗಳ ಗೂಢತೆ ಮತ್ತು ಭ್ರಷ್ಟ ಪ್ರಭಾವವನ್ನು ಸಿದ್ಧಪಡಿಸುವಲ್ಲಿ ಓರ್ವ ಪ್ರತಿಭಾಶಾಲಿ ಬರೆದ ಪುಸ್ತಕದಷ್ಟು ಘೋರವಾಗಿ ದಿಗಿಲು ಭರಿಸಲಾರದು. ಮಕ್ಕಳ ಮನಸ್ಸಿನಲ್ಲಿರುವ ಧರ್ಮ ಎಂಬ ಅಂಶದ ಬಗ್ಗೆ ವಿಶೇಷವಾದ ತರಬೇತಿಯ ಅಗತ್ಯವಿದೆ. ಅದರಲ್ಲಿ ಕ್ರೈಸ್ತ ತಂದೆ ತಾಯಿಗಳೇ ಇದರ ಶಿಕ್ಷಕರಾಗಬೇಕು. ಧಾರ್ಮಿಕ ಸಂಗತಿಗಳ ಬಗ್ಗೆ ಪ್ರಸ್ತುತ ಲೋಕದಲ್ಲಿರುವ ಗೊಂದಲದ ಪರಿಸ್ಥಿತಿಯಲ್ಲಿ ಮತ್ತು ಹುದುವಾದ ಶಾಲೆ ಮತ್ತು ಸಾರ್ವಜನಿಕ ಶಿಕ್ಷಣದಲ್ಲಿ ಬಹಳಷ್ಟು ಮುಂದುವರೆದ ಮನೋವೃತ್ತಿಯಲ್ಲಿ ಯಾವುದೇ ಧರ್ಮದ ಬಗ್ಗೆ ಬೋಧಿಸುವ ಯಾವುದೇ ಪ್ರಯತ್ನವು ಕೆಲವು ಹಿತಾಸಕ್ತಿಗಳ ಪೂರ್ವಕಲ್ಪಿತ ಅಭಿಪ್ರಾಯಗಳಿಗೆ ಅಥವಾ ಧರ್ಮಶೀಲವಾದ ದೃಢ ನಿಶ್ಚಯಗಳಿಗೆ ವಿರೋಧವಾಗುವುದು ನಿಶ್ಚಯ. ಈ ಕಾರಣದಿಂದ ಸಾರ್ವಜನಿಕ ಶಾಲೆಗಳು ಎಲ್ಲಾ ವಿಧವಾದ ಧಾರ್ಮಿಕ ವರ್ಣದಿಂದ, ಶಿಕ್ಷಣದಿಂದ, ಸ್ವರೂಪದಿಂದ ಮತ್ತು ವಿಚಾರ ವಿಧಿಗಳಿಂದ ಮುಕ್ತವಾಗಿರಬೇಕೆಂಬುದು ನ್ಯಾಯವು ಹಕ್ಕಿನಿಂದ ಕೇಳಿಕೊಳ್ಳುತ್ತದೆ. ಸತ್ಯವೇದವು ದೇವರ ವಾಕ್ಯವಾಗಿದೆ ಎಂಬ ನಮ್ಮ ಪೂಜ್ಯ ಭಾವನೆಯನ್ನು ಎದುರಿಸಲಾಗದೆ ಯಹೂದ್ಯರು ಹೊಸ ಒಡಂಬಡಿಕೆಯ ಬೋಧನೆಗಳನ್ನು ವಿರೋಧಿಸುತ್ತಾರೆ ಎಂದು ನಾವು ನಂಬುತ್ತೇವೆ. ಮೇಲ್ಮಟ್ಟದ ಟೀಕೆಗಳ ಪ್ರಭಾವಕ್ಕೆ ಒಳಗಾಗಿ ಬಹಳಷ್ಟು ಜನರು ಸತ್ಯವೇದದ ಹಳೆ ಮತ್ತು ಹೊಸ ಒಡಂಬಡಿಕೆಗಳ ಹೆಚ್ಚು ಭಾಗವನ್ನು ವಿರೋಧಿಸುತ್ತಾರೆ. ಕೆಲವು ನಾಸ್ತಿಕರು, ಧರ್ಮನಿಂದಕರು, ಬೌದ್ಧರು, ಥಿಯೋಸಾಫಿಸ್ಟ್ಗಳು ಇವೇ ಮುಂತಾದವರು ಸತ್ಯವೇದವನ್ನು ಸಂಪೂರ್ಣವಾಗಿ ವಿರೋಧಿಸುತ್ತಾರೆ. ಮತ್ತೆ ಕೆಲವರು ಹುದುವಾದ ಭಾಷಣಾಂತರವನ್ನು ವಿರೋಧಿಸುತ್ತಾರೆ. ಈ ಎಲ್ಲಾ ವರ್ಗದವರು ಶಾಲೆಯ ಬೆಂಬಲಕ್ಕಾಗಿ
ತೆರಿಗೆ ಕಟ್ಟುತ್ತಾರೆ ಮತ್ತು ಅದರ ಅನುಕೂಲತೆಗಳನ್ನು ಪಡಕೊಳ್ಳುತ್ತಿದ್ದಾರೆ ಎಂಬ ಸತ್ಯದ ದೃಷ್ಟಿಯಿಂದ ಶಾಲೆಗಳಲ್ಲಿ ಧಾರ್ಮಿಕ ಅಭ್ಯಾಸವನ್ನು ಕೈಬಿಡುವುದು ಮತ್ತು ಸತ್ಯವೇದವನ್ನು ಒಂದು ಧಾರ್ಮಿಕ ಪುಸ್ತಕವನ್ನಾಗಿ ಲಕ್ಷಿಸದೆ ಇರುವುದು, ಇದನ್ನು ಬಲವಂತವಾಗಿ ಒಳನುಗ್ಗಿಸದೆ ಇರುವುದು ನ್ಯಾಯವೂ ಬುದ್ಧಿವಂತಿಕೆಯೂ ಆಗಿದೆ. ಹಾಗೆ ಮಾಡಲೇಬೇಕಾಗಿದ್ದಲ್ಲಿ ನಮ್ಮೊಡನೆ ಒಪ್ಪದಿರುವ ಅನೇಕರ ವಿರೋಧವನ್ನು ಎದುರಿಸದಿರುವಂತೆ ಅದನ್ನು ಕೇವಲ ಒಂದು ಪುರಾತನವಾದ ಇತಿಹಾಸದ ಪುಸ್ತಕವೆಂದು ಪರಿಚಯಿಸಬಹುದು ಎಂಬುವಂಥದ್ದೇ.